ಪುಸ್ತಕದಿಂದಲೂ ಆ ಶರತ್ತನ ಜೇಬಿನಲ್ಲಿರುವ ಅವನ ದಿನಚರಿ ಪುಸ್ತಕದಿಂದಲೂ ನಾನು ನಿರಪರಾಧಿ ಅಂತ ನಿರ್ಣಯಗೊಂಡು ಬಂದೆನಮ್ಮ. ಸತ್ಯವು ಸತ್ಯವನ್ನೆಂದಿಗೂ ಸೋಲಿಸಲಾಗದು. ಯಾವ ದೃಶ್ಯವನ್ನು ನಾನು ನೋಡುತ್ತಿಲ್ಲನಮ್ಮ. ಹೌದಣ್ಣ, ಯಾರು ಒಬ್ಬ ಸ್ತ್ರೀಯನ್ನ ಅಟ್ಟಿಸ್ಕೊಂಡು ಬಂತಂತೆ ಕಾಣ್ತಾ ಇದೆಯಲ್ಲ, ಯಾರು? ತಂಗಿ, ನಿನಗೆ ಗುರುತು ಹತ್ತುವಲ್ದೆ ಅಮ್ಮ, ಅವರೇ ಮಾಲಿನ ಪತಿ ದೇವರು. ಪಾತಾಳದಲ್ಲಿ ಅಡಿಗೆ ಕೂತರು ಪಾತಾಳದಿಂದ ಮೇಲೆ ತರುತ್ತೇನೆ. ಯಾರಿದು ಸ್ವಾಮಿ ಎಂದು ಸಂಬೋಧಿಸಲು ನಾನೇನು ಸಂದೇಶಿಯೇ? ಕಾರ್ಗತ್ತಲ್ಲಿ ಕೂಡದೆ ಈ ನನ್ನ ಬಳಗೆ ಮತ್ತೆ 2020 ತಂದೊಟ್ಟಿದೆ ನನ್ನ ಜೀವನದಲ್ಲಿ. ಸ್ವಾಮಿ, ಏನಾಯ್ತು ಸ್ವಾಮಿ, ಏನಾಯ್ತು? ತಂಗಿ, ಪ್ರಲಾಪಿಸುವುದರಿಂದ ಪ್ರಯೋಜನವಿಲ್ಲಮ್ಮ. ಗಂಗಾ ಗಂಗಾ ಈ ಹೆಸರು ಎಲ್ಲಿಯೂ ಕೇಳಿದ ಹಾಗಿದೆ. ಇಲ್ಲ ಗಂಗಾ ಸತ್ತಿದ್ದಾಳೆ, ಸತ್ತಿದ್ದಾಳೆ. ಇಲ್ಲ ಸ್ವಾಮಿ, ಇಲ್ಲ, ನಿಮ್ಮ ಸುದಿ ಸತ್ತಿಲ್ಲ. ಇಲ್ಲ, ನಿಮ್ಮ ಬರುವಿಕೆಯಾಗಿ ಕಾದು ಕುಳಿತಿದ್ದಾಳೆ. ಅಶೋಕ್, ಇಲ್ಲ ಅಶೋಕ್, ಪತಿಯಿಂದ ದೂರಾಗಿ ಪತಿತಳೆ ಅಂತ ಕಂಡರೂ ಸತತ ಪ್ರಯತ್ನದಿಂದ ಶುದ್ಧ ಸಾತ್ವಿಕ ಜೀವನದಿಂದ ನಿನ್ನನ್ನೇ ನಂಬಿ ಬದುಕುತ್ತಿರುವ ಮಹಾ ಸತಿ ಸಾಧ್ವಿ ಗಂಗಾದೇವೇ ಇವಳು. ಇಲ್ಲ, ಇಲ್ಲ, ನನ್ನ ಗಂಗಾ ಹಸನ ವ್ಯಸನಗಳಿಲ್ಲದೆ ಹಸುಗಿದ್ದಾಳೆ, ಅಡವಿಯಲ್ಲಿ ಹಸುಗಿದ್ದಾಳೆ. ಪೂಜೆ ಮಾಡ್ಬೇಕಂತ ನಾನೇನು ಬದುಕುಳಿದಿದ್ದೀನಿ. ಆದರೆ ನಿಮ್ಮ ಸತಿ ಗಂಗಾ ಸ್ವಾಮಿ. ಇಲ್ದಿದ್ರೆ ನಿನ್ನ ರಾಕೆಟ್ ನಲ್ಲಿ ಕೂಡಿಸಿ ಕಸ ಹುಡುಗಲು ಮಂಗಳ ಲೋಕಕ್ಕೆ ಅಂಗಳಕ್ಕೆ ಕಳಿಸ್ಕೊಡ್ತೀನಿ. ಇದೇನ ಅಶೋಕ್, ಬುದ್ಧಿ ಭ್ರಾಂತವಾಯಿತೆ? ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ನನ್ನ ತಂಗಿ ಕಾಣಲಾದಳೆ ನಿನ್ನ ನಯನಗಳಿಗೆ. ಹಾಗಾದ್ರೆ ಸತಿ ಸತ್ತಿಲ್ಲ, ಶರತ್ ನೊಂದಿಗೆ ಓಡಿ ಹೋಗಿದ್ದಾಳೆ. ಒಳಗಣ್ಣು ಹೊರಗಣ್ಣು ಎರಡು ಹಿಂಗೆ ನನಗೆ. ನನ್ನ ಪತಿ ದೇವರ ಮೇಲೆ ಕೈ ಮಾಡಬೇಡ. ಅವರಿಗಾಗಿ ಸಾಕಷ್ಟು ನೊಂದಿದ್ದಾರೆ, ಮತ್ತೆ ಕೈ ಮಾಡಿ ಅವರ ಮನಸ್ಸಿಗೆ ನೋವು ಕೊಡಬೇಡ, ನಾವು ಕೊಡಬೇಡ. ಒಳಗಣ್ಣು ಹೊರಗಣ್ಣು ಹೀಗಿದ್ದಾವೆ. ನೀವೆಲ್ರಿಗೂ ಯಾರು ಸ್ವಾಮಿ? ನೀವೀಗ ಎಲ್ಲಿದ್ದೀರ ನಮಗೆ ಗೊತ್ತಾಗ್ತಿಲ್ವೇನ್ರಿ? ಇದು ಗೌರಿ ಮನೆ, ಪ್ರಕಾಶಪುರದಲ್ಲೆಲ್ಲ ಇದು ಸುಪ್ತಾವಸ್ಥೆಯು ಅಥವಾ ಕನಸು? ಇದು ಸುಪ್ತಾವಸ್ಥೆಯ ಕನಸಲ್ಲ ಅಚೋ, ಜಾಗೃತ ಅವಸ್ಥೆಯಲ್ಲಿ ಕಾಣುತ್ತಿರುವ ಭಾಗ್ಯೋದಯದ ನನಸು ಇದು. ನೋಡಿಲಿ, ನಿದ್ರೆ ಆಹಾರದ ಪರ್ವೆ ಇಲ್ಲದೆ ಹಗಲಿರಲು ನಿನ್ನ ಹಿತಚಿಂತನೆಯಲ್ಲಿ ಕಾಲ ಕಳೆದು ನಿನ್ನನ್ನೇ ನಂಬಿ ಕುಳಿತಿದ್ದಾಳೆ ಈ ನನ್ನ ತಂಗಿ ಗಂಗಾದೇವಿ. ಅದೇ ರೂಪ, ಹೌದು, ತನ್ನ ಪಾವನತ್ವ ಗಂಗಾ. ಕಾರ್ಗತ್ತಲ್ಲಿ ಮುಸ್ಕಿದ ಈ ನನ್ನ ಬಾಳು ಮತ್ತೆ ಬೆಳಕಾಯಿತು ಸ್ವಾಮಿ, ಬೆಳಕಾಯಿತು. ಅಂದು ದುಷ್ಯಂತನನ್ನು ಶಕುಂತಲೆ ಮನ್ನಿಸಿದ ಹಾಗೆ ಇಂದು ನೀನು ಮನ್ನಿಸನ್ನ ಅಪರಾಧವಾಗಿ ಲಲಿತ್ ಮತ್ತು ಚರಿತೆಯ ಕಪಟ ನಾಟಕವನ್ನು ಅರಿಯದೆ ಇದನ್ನು ಮನೆಯಿಂದ ಹೊರನುಕ್ಕಿಬಿಟ್ಟೆ. ದಯವಿಟ್ಟು ಕ್ಷಮಿಸು ಗಂಗಾ. ಮುಂದೆ ದಯವಿಟ್ಟು ಈ ರೀತಿ ಮಾತಾಡಬೇಕು. ಆಗಿದ್ದು ಆಗಬೇಕು ಅಂತೂ ದೇವದಿಂದ ಮತ್ತೆ ನೀವು ನನಗೆ ಸಿಕ್ಕಿರಲ್ಲ. ಈ ಬದಿಗೆ ಈ ಗಂಗಾಳ ಜನ್ಮ ಸಾರ್ಥಕವಾಗಿರೇ ಸಾರ್ಥಕ. ಎಲ್ಲವೂ ದೈವ ಇಚ್ಛೆ. ಸುಖ ದುಃಖಗಳೆಂಬ ಸಕ್ಕರೆಯ ದಡದ ಮಧ್ಯದಲ್ಲಿ ಹರಿಯುತ್ತಿದೆ ಜೀವನ ಗಂಗಾ. ಅದು ತನ್ನ ಗುರಿ ಮುಟ್ಟಲು ಎರಡು ದಡಗಳನ್ನು ಬಳಸಿ ಹೋಗುವುದು ಸಹಜ. ಸರಸ ವಿರಸಗಳ ಸಮ್ಮಿಲನವೇ ಸಮರಸ ಜೀವನ. ವಸಂತ, ನೀನು ಬರೀ ಮಾನವನಲ್ಲ. ನನ್ನ ಆಪತ್ತು ನಿನ್ನ ತಂಗಿಯ ರಕ್ಷಣೆಗಾಗಿ ನಿನ್ನ ದೇಹವನ್ನೇ ಸವಿಸಿರುವ ದೇವ ಭಾರವನಿದು. ತನ್ನ ದೇಹವನ್ನೇ ಕರಗಿಸಿಕೊಂಡು ಪರರಿಗೆ ಪ್ರಕಾಶ ನೀಡುವ ಮೇಡದ ಬತ್ತಿಯಂತೆ ನಿನ್ನ ಜೀವನ. ನಿಜವಾದ ಅಣ್ಣ ತಂಗಿಯರಂದ್ರೆ ನೀವು. ಹೌದು, ನಿಜವಾದ ಅಣ್ಣ ತಂಗಿಯರಂದ್ರೆ ನೀವು. ಬದಲಾಯಿಸಿಕೊಳ್ಳಿ. ಅಂತೂ ಆ ಭಗವಂತನ ದಯದಿಂದ ನಾವೆಲ್ಲರೂ ಒಂದಾಗಿ ಇದೇ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ಜೀವನ I'm not afraid.